ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನೋ? ಅದರಲ್ಲಿ ವಿಶೇಷ ಏನಿದೆಯೋ ಅದನ್ನ ಇನ್ಫ್ಲೇಷನ್ ಅಂತಾರೋ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಈ ಸ್ಟಾಕ್ ಮಾರ್ಕೆಟು ಮತ್ತು ಇನ್ಫ್ಲೇಷನ್ ಬಗ್ಗೆ ಎರಡು ಶಾರ್ಟ್ಸ್ ವಿಡಿಯೋ ಮಾಡಿದ್ವಿ, ಅದಕ್ಕೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ವಿ. ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಶಾರ್ಟ್ಸ್ ವಿಡಿಯೋದಲ್ಲಿ ಹೇಳಿದ್ವಿ ಸ್ಟಾಕ್ ಮಾರ್ಕೆಟು ಬೈಯರ್ಸು ಮತ್ತು ಸೆಲ್ಲರ್ಸು ಮೀಟ್ ಮಾಡೋ ಜಾಗ ಅಂತ. ಅದೇ ವಿಡಿಯೋದಲ್ಲಿ ಶೇರ್ಸ್ ಅಂತ ಒಂದು ಪದ ಉಪಯೋಗಿಸಿದ್ವಿ. ಆ ಶೇರ್ ಅಂದರೆ ಏನು? ಚಿಕ್ಕದಾಗಿ ಹೇಳಬೇಕು ಅಂದರೆ 100 ರೂಪಾಯಿ ಬಂಡವಾಳನ 50-50 ರೂಪಾಯಿ ಇಬ್ಬರು ಹಾಕಿದ್ರೆ ಆ ಕಂಪನಿಗೆ ಇಬ್ಬರು ಶೇರ್ ಹೋಲ್ಡರ್ ಆಗ್ತಾರೆ, ಇಬ್ಬರಿಗೂ 50-50% ಶೇರ್ ಸಿಗುತ್ತೆ. ಅದೇ 100 ರೂಪಾಯಿ ಬಂಡವಾಳನ 10 ಜನ ಹಾಕಿದ್ರೆ ಅದಕ್ಕೆ ಆ ಕಂಪನಿಗೆ 10 ಜನ ಓನರ್ ಆಗ್ತಾರೆ, ಎಲ್ಲರಿಗೂ 10% ಶೇರ್ ಸಿಗುತ್ತೆ. ದೊಡ್ಡ ಕಂಪನಿಲಿ ಲಕ್ಷಾಂತರ ಶೇರ್ಗಳಿರುತ್ತೆ. ಅದರಲ್ಲಿ ನೀವು 50, 100, 1000 ಶೇರ್ ಪರ್ಚೇಸ್ ಮಾಡಿದಾಗ ಆ ದೊಡ್ಡ ಕಂಪನಿಲಿ ಒಂದು ಚಿಕ್ಕ ಪಾಲುದಾರರಾಗ್ತೀರ. ಯಾವ್ಯಾವ ಕಂಪ್ನಿ ಶೇರ್ಗಳು ನಮ್ಮ ಶೇರ್ ಮಾರ್ಕೆಟಲ್ಲಿ ಇರುತ್ತೆ, ನಾವು ದಿನನಿತ್ಯ ಉಪಯೋಗಿಸೋ ಪ್ರಾಡಕ್ಟ್ಸ್ಗಳು ಮತ್ತು ಸರ್ವಿಸಸ್ಗಳು, ಈ ಎಲ್ಲ ಕಂಪ್ನಿಗಳು ಯೂಶ್ವಲಿ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುತ್ತೆ. ಉದಾಹರಣೆಗೆ ಈ IT ಕಂಪ್ನಿಗಳು ವಿಪ್ರೋ, ಇನ್ಫೋಸಿಸ್ಸು ಮತ್ತು TCS ಈ ಕಂಪ್ನಿಗಳೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ. ಆಮೇಲೆ ಆಟೋಮೊಬೈಲ್ ಸೆಕ್ಟರ್ಗೆ ಬಂದರೆ ಬಜಾಜ್, TVS, ಮಾರುತಿ ಸುಜುಕಿ, ಟಾಟಾ ಈ ಥರ ಎಲ್ಲ ಕಂಪ್ನಿಗಳು ನಮಗೆ ಶೇರ್ ಮಾರ್ಕೆಟಲ್ಲಿ ಸಿಗುತ್ತೆ. ದಿನನಿತ್ಯ ಉಪಯೋಗಿಸೋ ಪದಾರ್ಥಗಳು FMCG ಅಂತ ಹೇಳ್ತಾರೆ, ಈ ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ITC, ಡಾಬರ್ ಈ ಕಂಪ್ನಿಗಳೆಲ್ಲ FMCG ಸೆಕ್ಟರ್ಗೆ ಬರುತ್ತೆ. ಕಂಪನಿ ಮತ್ತು ಬ್ರ್ಯಾಂಡ್ ಬೇರೆ ಬೇರೆ ಇರುತ್ತೆ. ಹಿಂದೂಸ್ತಾನ್ ಯೂನಿಲಿವರ್ ಅನ್ನೋದು ಕಂಪನಿ, ರಿನ್, ಡೊಮೆಕ್ಸ್ ಇದೆಲ್ಲ ಆ ಕಂಪನಿಲಿ ತಯಾರಾಗೋ ಪ್ರಾಡಕ್ಟ್ಗಳು, ಸೊ ಅದನ್ನು ಬ್ರ್ಯಾಂಡ್ಗಳು ಅಂತ ಹೇಳ್ತಾರೆ. ನಾವು ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ನ ತಿಳಿಸೋಕ್ಕೆ ಟ್ರೈ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.